ಆತ್ಮೀಯ ಶಿಕ್ಷಕ ಮಿತ್ರರೇ ಪ್ರಾಥಮಿಕ ಮುಖ್ಯ ಶಿಕ್ಷಕರು ಹಾಗೆಯೇ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹೆಚ್ಚುವರಿ ಶಿಕ್ಷಕರ ಸಮರ್ಪಕ ಮರು ಹೊಂದಾಣಿಕೆ ಪ್ರಕ್ರಿಯೆ ಬಗ್ಗೆ ಮಾರ್ಗಸೂಚಿ ವೇಳಾಪಟ್ಟಿಯನ್ನು ಇಲಾಖೆ ಹೊರಡಿಸಿದೆ ಅದರಂತೆ ಪ್ರಮುಖವಾದಂಥ ಆದೇಶದ ಬಗ್ಗೆ ಈ ಒಂದು ಮಾಹಿತಿಯಲ್ಲಿ ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರು ಒಳಗೊಂಡಂತೆ ಅಂದರೆ ಮುಖ್ಯ ಶಿಕ್ಷಕರನ್ನು ಸೇರಿಸಿಕೊಂಡು ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೂ ಪ್ರೌಢಶಾಲಾ ಶಿಕ್ಷಕರು ತತ್ಸಮಾನ ವೃಂದದ ಹೆಚ್ಚುವರಿ ಶಿಕ್ಷಕರನ್ನು ಆದ್ಯತೆಯ ಮೇಲೆ ಗುರುತಿಸುವ ಬಗ್ಗೆ ಈ ಒಂದು ಆದೇಶ ಇದೆ ಅದರಂತೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವಿವಿಧ ಬೋಧಕ ವೃಂದದ ಹುದ್ದೆಗಳನ್ನು ಶಾಲಾವಾರು ಮರು ಹಂಚಿಕೆ ಮಾಡಲಾಗಿದೆ ಹಾಗೂ ಉಲ್ಲೇಖ ಮೂರರಲ್ಲಿ ಸದರಿ ಶಾಲೆಗಳಲ್ಲಿ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರುಗಳನ್ನು ಮಂಜೂರಾದ ಹುದ್ದೆಗಳಿಗೆ ಎದುರಾಗಿ ಮ್ಯಾಪಿಂಗ್ ಮಾಡಲಾಗಿದೆ ಅಂದರೆ ಒಂದು ಶಾಲೆ ಆ ಶಾಲೆನಲ್ಲಿ ಎಷ್ಟು ಹುದ್ದೆಗಳಿರಬೇಕು ಅನ್ನುವಂಥದ್ದನ್ನು ಮ್ಯಾಪಿಂಗ್ ಮಾಡಿದರೆ ಹಾಗೆಯೇ ಹೆಚ್ಚುವರಿನೋ ಕೊರತೆಯೋ ಅನ್ನುವಂಥದ್ದು ಶಿಕ್ಷಕರ ಸಂಖ್ಯೆಯನ್ನು ಗುರುತಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಮೇಲಿನ ಮಾಹಿತಿಯು ಶಾಲಾವಾರು ವಿಷಯವಾರು ವೃಂದವಾರು ಹುದ್ದೆಗಳ ವಿವರಗಳನ್ನು ಆಯಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಉಪನಿರ್ದೇಶಕರುಗಳ ಲಾಗಿನ್ನಲ್ಲಿ ಲಭ್ಯಪಡಿಸಲಾಗಿದೆ ಅಂದರೆ ಕಮಿಷನರ್ ಒಂದು ಕಚೇರಿಯಿಂದ ಈಗಾಗಲೇ ಡಿ ಡಿ ಪೈ ಮತ್ತು ಬಿ ಯು ಒ ಲಾಗಿನ್ನಲ್ಲಿ ತಮ್ಮ ತಮ್ಮ ಶಾಲಾವಾರು ವಿಷಯವಾರು ವೃಂದವಾರು ಹುದ್ದೆವಾರು ಇವುಗಳ ಮಾಹಿತಿಯನ್ನು ಈಗಾಗಲೇ ಲಾಗಿನ್ನಲ್ಲಿ ನೀಡಲಾಗಿದೆ ಶಾಲೆಯಲ್ಲಿ ಮಂಜೂರಾದ ಹುದ್ದೆಗಳಿಗಿಂತ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರ ಸಂಖ್ಯೆಯು ಹೆಚ್ಚಾಗಿದ್ದಲ್ಲಿ ಈ ಒಂದು ಪಾಯಿಂಟನ್ನು ನೆನಪಿಟ್ಕೊಳ್ಳಿ ಮತ್ತು ಹುದ್ದೆ ಮಂಜೂರಾಗದೆ ಕಾರ್ಯನಿರ್ವಹಿಸುತ್ತಿರುವ ಹೆಚ್ಚುವರಿ ಶಿಕ್ಷಕರನ್ನು ಗುರುತಿಸಿ ಸ್ಥಳಾಂತರಿಸಬೇಕಾಗಿದೆ ಯಾರನ್ನು ಹೆಚ್ಚುವರಿ ಮಾಡ್ತಾರೆ ಅಂದರೆ ತಮ್ಮ ಶಾಲೆಗೆ ಅಗತ್ಯ ಬರುವಂಥ ಹುದ್ದೆಗಳಿಗಿಂತ ಹೆಚ್ಚು ಹುದ್ದೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದರೆ ಒಂದು ವೇಳೆ ಇದು ಒಂದು ಪ್ರಕರಣ ಆದರೆ ಇನ್ನೊಂದು ಪ್ರಕರಣದಲ್ಲಿ ಏನಪ್ಪಾ ಅಂದರೆ ಅಲ್ಲಿ ಬೇರೆ ಹುದ್ದೆ ಸೃಷ್ಟಿಯಾಗಿದೆ ಅಲ್ಲಿ ಅವಶ್ಯಕ ಇಲ್ಲದಿರುವಂಥ ಇನ್ನೊಂದು ಹುದ್ದೆ ಕೆಲಸ ಮಾಡ್ತಾ ಇದೆ ಅಥವಾ ಇನ್ನೊಬ್ಬರು ಶಿಕ್ಷಕರಿದ್ದಾರೆ ಅಂತೇಳಿದರೆ ಆಗಲೂ ಕೂಡ ಅವರನ್ನು ಮರು ಹೊಂದಾಣಿಕೆ ಮಾಡಲಿಕ್ಕೆ ಗುರುತಿಸಲಾಗಿದೆ ಇದಾದ ನಂತರ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ಅಧಿನಿಯಮ ಎರಡು ಸಾವಿರದ ಇಪ್ಪತ್ತರ ಅನ್ವಯ ಹೆಚ್ಚುವರಿ ಆಗುವ ಯಾವ ಶಿಕ್ಷಕರಿಗೆ ವಿನಾಯಿತಿ ನೀಡಬೇಕು ಮತ್ತು ಯಾವ ಶಿಕ್ಷಕರನ್ನು ಹೆಚ್ಚುವರಿ ಎಂದು ಗುರುತಿಸಿ ಸ್ಥಳಾಂತರಿಸಬೇಕು ಎಂಬುದನ್ನು ಶಿಕ್ಷಕರ ವರ್ಗಾವಣೆ ನಿಯಮ ಎರಡು ಸಾವಿರದ ಇಪ್ಪತ್ತರ ನಿಯಮ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಸ್ಪಷ್ಟಪಡಿಸಿದೆ ಅಂದರೆ ಈಗ ಹೆಚ್ಚುವರಿಯಾಗುವಂಥ ಶಿಕ್ಷಕರಲ್ಲಿ ಯಾರಿಗೆ ವಿನಾಯಿತಿಯನ್ನು ನೀಡಬೇಕು ಅನ್ನುವಂಥ ಪ್ರಕರಣಗಳ ಆದೇಶವನ್ನು ಸಮೇತ ಈಗಾಗಲೇ ನೀಡಲಾಗಿದೆ ಅದರಂತೆ ಸದರಿ ಪ್ರಕ್ರಿಯೆಗೆ ಅರ್ಹ ಶಿಕ್ಷಕರನ್ನು ಗುರುತಿಸಲು ಮೇಲಿನ ನಿಯಮಗಳಂತೆ ಅರ್ಹ ಶಿಕ್ಷಕರಿಗೆ ವಿನಾಯಿತಿ ನೀಡಲು ಅವಕಾಶವನ್ನು ಕಲ್ಪಿಸಲಾಗಿದೆ ಮುಂದಿನ ಅಂಶ ನೋಡೋದಾದರೆ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ಶಿಕ್ಷಕರ ವರ್ಗಾವಣೆ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತು ಸೆಕ್ಷನ್ ಹತ್ತು ಉಪ ಒಂದರಡಿಯಲ್ಲಿ ಈ ಕೆಳಕಂಡ ಪ್ರಕರಣಗಳಿಗೆ ಸಕ್ಷಮ ಪ್ರಾಧಿಕಾರದಿಂದ ದೃಢೀಕೃತ ಪ್ರಮಾಣಪತ್ರ ಸಲ್ಲಿಸಿದಲ್ಲಿ ಮಾತ್ರ ಅರ್ಹತೆ ಇದ್ದಲ್ಲಿ ಹೆಚ್ಚುವರಿ ಸ್ಥಳಾಂತರ ಪ್ರಕ್ರಿಯೆಯಿಂದ ವಿನಾಯಿತಿ ನೀಡಲಾಗಿದೆ ಈಗ ಹೆಚ್ಚುವರಿ ಅಂತ ತಮ್ಮನ್ನು ಗುರುತಿಸಿದರೆ ಅಂತೇಳಿದರೆ ಆ ಹೆಚ್ಚುವರಿ ಶಿಕ್ಷಕರು ಯಾರಿಗೆ ವಿನಾಯಿತಿಯನ್ನು ನೀಡಬೇಕು ಅನ್ನುವಂಥ ಕೆಲವು ಅಂಶಗಳನ್ನು ಕೊಟ್ಟಿದ್ದಾರೆ ಆದರೆ ತಾವು ಯಾವುದರಲ್ಲಿ ವಿನಾಯಿತಿಗೆ ಕ್ಲೈಮ್ ಮಾಡ್ತಿರೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಕ್ಷಮ ಪ್ರಾಧಿಕಾರದಿಂದ ತಾವು ಅರ್ಹ ದಾಖಲೆಗಳನ್ನು ನೀಡಿದರೆ ಮಾತ್ರ ತಮಗೆ ವಿನಾಯಿತಿ ಸಿಗುತ್ತೆ ಹಾಗಾದರೆ ಯಾರೆಲ್ಲರಿಗೆ ವಿನಾಯಿತಿ ಇದೆ ಅಂತೇಳಿ ನೋಡೋಣ ಒಂದನೆಯದು ಶಿಕ್ಷಕರ ಅಥವಾ ಆತನ ಪತ್ನಿ ಅಥವಾ ಆತನ ಮಕ್ಕಳು ಶಿಕ್ಷಕನು ಕರ್ತವ್ಯ ನಿರ್ವಹಿಸುತ್ತಿರುವ ತಾಲೂಕಿನೊಳಗಡೆ ಚಿಕಿತ್ಸೆಯು ಲಭ್ಯವಿಲ್ಲದ ಕೊನೆಯ ಹಂತದ ಕಾಯಿಲೆ ಅಥವಾ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದಲ್ಲಿ ಅಂದರೆ ಮಾರಣಾಂತಿಕ ಕಾಯಿಲೆಗಳಿಂದ ನರಳುತ್ತಿದ್ದಲ್ಲಿ ಅಂತಹವರಿಗೆ ವಿನಾಯಿತಿಯನ್ನು ನೀಡಲಾಗುತ್ತೆ ಎರಡನೇದು ಶೇಕಡ ನಲವತ್ತಕ್ಕಿಂತ ಹೆಚ್ಚಿನ ಅಂಗವೈಕಲ್ಯತೆಗಳ ಶಿಕ್ಷಕರ ಮತ್ತು ಆತನ ಪತ್ನಿ ಅಥವಾ ಆತನ ಮಕ್ಕಳು ಇದ್ದರೆ ಅವರಿಗೂ ಸಮೇತ ಈ ಒಂದು ಹೆಚ್ಚುವರಿ ಪ್ರಕ್ರಿಯೆಯಿಂದ ವಿನಾಯಿತಿಯನ್ನು ನೀಡ್ತಾರೆ ಅಂದರೆ ಶೇಕಡ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಗವಿಕಲತೆ ಇರಬೇಕು ಅದಕ್ಕೆ ಸಂಬಂಧಪಟ್ಟಂತಹ ಸಕ್ಷಮ ಪ್ರಾಧಿಕಾರದಿಂದ ಗುರುತಿನ ಚೀಟಿಯನ್ನು ತಾವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇನ್ನು ಮೂರನೆಯದು ಹನ್ನೆರಡು ವರ್ಷ ಒಳಗಿನ ಅವಲಂಬಿತ ಮಕ್ಕಳನ್ನು ಹೊಂದಿರುವ ವಿಧವೆ ಅಥವಾ ವಿಧುರ ಅಥವಾ ವಿಚ್ಛೇದಿತ ಶಿಕ್ಷಕ ಹನ್ನೆರಡು ವರ್ಷದ ಒಳಗಿನ ವಯಸ್ಸಿನ ಮಕ್ಕಳು ಹೊಂದಿರಬೇಕು ವಿಧವೆಯರಾಗಿರ್ಬೋದು ಅಥವಾ ವಿಧುರರಾಗಿರ್ಬೋದು ಅಥವಾ ವಿಚ್ಛೇದಿತ ಶಿಕ್ಷಕರಾಗಿರ್ಬೋದು ಇವರಿಗೂ ಸಮೇತ ಹೆಚ್ಚುವರಿ ಪ್ರಕ್ರಿಯೆಯಿಂದ ವಿನಾಯಿತಿ ನೀಡಲಾಗುತ್ತೆ ಭಾರತೀಯ ರಕ್ಷಣಾ ದಳಗಳು ಅಥವಾ ಅರೆಮಿಲಿಟರಿ ದಳಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸೈನಿಕ ಅಥವಾ ನಿವೃತ್ತಿ ಹೊಂದಿದ ಅಥವಾ ಶಾಶ್ವತವಾಗಿ ಅಂಗವಿಕಲನಾದ ಅಥವಾ ಮೃತ ಸೈನಿಕನ ಪತಿ ಅಥವಾ ಪತ್ನಿಯಾಗಿರುವ ಶಿಕ್ಷಕರು ಮಿಲಿಟರಿ ಸರ್ವಿಸಲ್ಲಿ ಕೆಲಸ ಮಾಡ್ತಿರುವಂತಹ ಪತ್ನಿ ಇದ್ದರೆ ಅವರಿಗೂ ಸಮೇತ ಇದರಿಂದ ವಿನಾಯಿತಿಯನ್ನು ನೀಡಲಾಗುತ್ತೆ ಇನ್ನು ತುಂಬ ಮುಖ್ಯವಾದದ್ದು ಮಹಿಳಾ ಶಿಕ್ಷಕರ ಸಂದರ್ಭದಲ್ಲಿ ಐವತ್ತು ವರ್ಷಗಳು ಪುರುಷರಾಗಿದ್ದಲ್ಲಿ ಐವತ್ತೈದು ವರ್ಷ ವಯೋಮಾನ ಮೀರಿದ ಶಿಕ್ಷಕರು ತಾವೇನಾದರೂ ಮಹಿಳಾ ಶಿಕ್ಷಕರಾಗಿದ್ದು ತಮ್ಮ ವಯೋಮಿತಿ ಐವತ್ತು ವರ್ಷ ಆಗಿದ್ದರೆ ತಮಗೂ ಕೂಡ ಹೆಚ್ಚುವರಿ ಪ್ರಕ್ರಿಯೆಯಿಂದ ಗುರುತಿಸಿದರೆ ವಿನಾಯಿತಿಯನ್ನು ನೀಡ್ತಾರೆ ಹಾಗೆಯೇ ಪುರುಷ ಶಿಕ್ಷಕರಾಗಿದ್ದರೆ ಅವರಿಗೆ ಐವತ್ತೈದು ವರ್ಷ ವಯೋಮಾನ ಆಗಿದ್ದರೆ ಅವರಿಗೆ ಹೆಚ್ಚುವರಿ ಪ್ರಕ್ರಿಯೆಯಿಂದ ವಿನಾಯಿತಿ ಇದೆ ಇನ್ನು ಆರನೆಯದು ಗರ್ಭಿಣಿ ಶಿಕ್ಷಕಿ ಈ ಸಂದರ್ಭದಲ್ಲಿ ತಮ್ಮನ್ನು ಹೆಚ್ಚುವರಿಯಿಂದ ಗುರುತಿಸಿದರೆ ಆಗ ಆ ಸಂದರ್ಭದಲ್ಲಿ ಗರ್ಭಿಣಿ ಶಿಕ್ಷಕಿಯಾಗಿದ್ದರೆ ಅಥವಾ ಒಂದು ವರ್ಷದೊಳಗಿನ ಮಗುವನ್ನು ಹೊಂದಿರುವ ಮಹಿಳಾ ಶಿಕ್ಷಕಿ ಈ ಎರಡು ಪ್ರಕರಣಗಳಿಗೂ ಸಮೇತ ವಿನಾಯಿತಿ ಇದೆ ಗರ್ಭಿಣಿ ಹೊಂದಿರುವಂತಹ ಹೆಣ್ಣುಮಕ್ಕಳು ಅಥವಾ ಶಿಕ್ಷಕಿಯರು ಅಥವಾ ಈಗಾಗಲೇ ಒಂದು ವರ್ಷದ ಒಳಗಿನ ಮಗುವನ್ನು ಹೊಂದಿರುವಂಥ ಮಹಿಳಾ ಶಿಕ್ಷಕಿಯರಿದ್ದರೆ ಅವರಿಗೂ ಸಮೇತ ವಿನಾಯಿತಿಯನ್ನು ನೀಡಲಾಗುತ್ತೆ ಮೇಲೆ ವಿವರಿಸಲಾಗಿರುವ ವಿನಾಯಿತಿಗಳನ್ನು ಕ್ಲೈಮ್ ಮಾಡಲು ಬರೀ ತಾವು ಇದರಲ್ಲಿ ವಿನಾಯಿತಿಯನ್ನು ಪಡೀಲಿಕ್ಕೆ ಅರ್ಹರಿದ್ದೀರಿ ಅನ್ನೋ ಮಾತ್ರಕ್ಕೆ ತಮಗೆ ವಿನಾಯಿತಿಯನ್ನು ನೀಡೋದಿಲ್ಲ ಬದಲಾಗಿ ಮೇಲಿನ ವಿನಾಯಿತಿಗಳನ್ನು ಕ್ಲೈಮ್ ಮಾಡಲು ಸೇವಾವಧಿಯಲ್ಲಿ ಒಂದು ಬಾರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ತಾವೀಗಾಗಲೇ ಹೆಚ್ಚುವರಿ ಆಗಿರ್ಬೋದು ಅಂಥ ಸಂದರ್ಭದಲ್ಲಿ ಒಂದು ಬಾರಿ ಈ ವಿನಾಯಿತಿಯನ್ನು ಪಡ್ಕೊಂಡಿದ್ದೀರಿ ಅಂದರೆ ತಮಗೆ ಆ ಒಂದು ಬಾರಿಗೆ ಮಾತ್ರ ಇದು ಅವಕಾಶ ಇರುತ್ತೆ ಮತ್ತೊಂದು ಬಾರಿ ಹೆಚ್ಚುವರಿ ಆಗಿದ್ದೀರಿ ಆಗ ಅದನ್ನು ಮತ್ತೆ ಕ್ಲೈಮ್ ಮಾಡ್ತಾ ಇದ್ದೀರಿ ಅಂದರೆ ಅವಾಗ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನೀಡಿದ್ದಾರೆ ಮೇಲ್ವಿವರಿಸಲಾಗಿರುವ ವಿನಾಯಿತಿಗಳನ್ನು ಕ್ಲೈಮ್ ಮಾಡಲು ಶಿಕ್ಷಕರ ವರ್ಗಾವಣೆ ನಿಯಮ ಎರಡು ಸಾವಿರದ ಇಪ್ಪತ್ತರ ನಿಯಮ ಹತ್ತು ಉಪ ಎರಡರಲ್ಲಿ ವಿನಾಯಿತಿ ಅಥವಾ ಆದ್ಯತೆಯನ್ನು ಕ್ಲೈಮ್ ಮಾಡಲು ಸಲ್ಲಿಸಬೇಕಾದ ಪ್ರಮಾಣಪತ್ರ ದಾಖಲೆಗಳನ್ನು ವಿತರಿಸುವ ಸಕ್ಷಮ ಪ್ರಾಧಿಕಾರದ ವಿವರಗಳನ್ನು ಪಟ್ಟಿಯಲ್ಲಿ ವಿವರಿಸಲಾಗಿದೆ ಈ ಎಲ್ಲ ವಿನಾಯಿತಿಗಳಿಗೆ ಯಾವ ದಾಖಲೆಗಳನ್ನು ಯಾರಿಂದ ಪಡೆದು ತಾವು ಕ್ಲೈಮ್ ಮಾಡಬೇಕು ಕೊಟ್ಟಿದ್ದಾರೆ ಮೊದಲನೆಯದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಥವಾ ಅನುದಾನಿತ ಸಂಸ್ಥೆಗಳ ನೌಕರರನ್ನು ವಿವಾಹವಾಗಿರುವ ಶಿಕ್ಷಕ ಅಥವಾ ಶಿಕ್ಷಕಿ ಸಂಗಾತಿಯ ನೇಮಕಾತಿ ಪ್ರಾಧಿಕಾರದಿಂದ ಪ್ರಮಾಣಪತ್ರವನ್ನು ನೀಡಬೇಕು ಎರಡನೆಯದು ತಾಲೂಕಿನೊಳಗೆ ಚಿಕಿತ್ಸೆ ಸಿಗದಿರುವ ಮರಣಾಂತಿಕ ಕಾಯಿಲೆ ಅಥವಾ ಗಂಭೀರ ಕಾಯಿಲೆಯಿಂದ ಬಳಲುತ್ತಿರುವ ಶಿಕ್ಷಕರ ಪತಿ ಅಥವಾ ಪತ್ನಿ ಮಕ್ಕಳು ಶೇಕಡ ನಲವತ್ತರಷ್ಟು ಅಥವಾ ಅದಕ್ಕಿಂತ ಹೆಚ್ಚು ಅಂಗವೈಕಲ್ಯ ಹೊಂದಿರುವಂಥ ಶಿಕ್ಷಕರ ಪತಿ ಅಥವಾ ಪತ್ನಿ ಮಕ್ಕಳು ಏನು ಮಾಡಬೇಕು ಅಂದರೆ ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಪತ್ರ ತ್ರಿಮನ್ ಕಮಿಟಿ ಅಂತ ಕರಿತೀವಿ ಡಿಸ್ಟಿಕ್ ಒಂದು ಮೆಡಿಕಲ್ ಸರ್ಟಿಫಿಕೇಟನ್ನು ತಾವು ಕೊಡಬೇಕಾಗುತ್ತೆ ತ್ರಿಮನ್ ಕಮಿಟಿಯ ಮೂಲಕ ಅದನ್ನು ಪ್ರಸ್ತುತ ಗರ್ಭಿಣಿ ಶಿಕ್ಷಕಿ ಅಥವಾ ಒಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗುವನ್ನು ಹೊಂದಿರುವ ಮಹಿಳಾ ಶಿಕ್ಷಕಿ ಇದನ್ನು ಕೂಡ ತ್ರಿಮನ್ ಕಮಿಟಿಯಿಂದ ಸರ್ಟಿಫಿಕೇಟನ್ನು ಕೊಡಬೇಕು ಅವಲಂಬಿತ ಮಕ್ಕಳೊಂದಿಗೆ ಇರುವ ವಿಧವೆ ಅಥವಾ ವಿಧುರ ಶಿಕ್ಷಕ ಸಂಗಾತಿಯ ಮರಣಪತ್ರ ನೋಡಿ ಇದು ತುಂಬ ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ ಅಥವಾ ಮರು ವಿವಾಹ ಮಾಡಿಕೊಳ್ಳದಿರುವ ಬಗ್ಗೆ ಮ್ಯಾಜಿಸ್ಟ್ರೇಟ್ ಅಫಿಡವೆಟ್ ಈ ಎರಡು ಸರ್ಟಿಫಿಕೇಟ್ಗಳಲ್ಲಿ ಯಾವುದು ತಮಗೆ ಅನ್ವಯ ಆಗುತ್ತೆ ಅದನ್ನು ತಾವು ಸಬ್ಮಿಟ್ ಮಾಡಬೇಕಾಗುತ್ತೆ ಭಾರತೀಯ ರಕ್ಷಣಾ ಪಡೆಗಳು ಅಂದರೆ ಮಿಲಿಟರಿ ಇದರಲ್ಲಿ ಸೇವೆ ಮಾಡ್ತಿರುವಂಥವರು ಕಮಾಂಡಿಂಗ್ ಆಫೀಸರ್ ಅಥವಾ ನಿರ್ದೇಶಕರು ಸೈನಿಕರ ಕಲ್ಯಾಣ ಮಂಡಳಿಯಿಂದ ಪ್ರಮಾಣ ಪತ್ರ ಅವರು ಇನ್ ಸರ್ವಿಸ್ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಅವರು ಮಿಲಿಟರಿ ಸೇವೆಯಲ್ಲಿದ್ದಾರೆ ಅನ್ನುವಂಥದ್ದನ್ನು ಪ್ರಮಾಣಪತ್ರ ಕೊಡಬೇಕು ಅವಲಂಬಿತ ಮಕ್ಕಳೊಂದಿಗೆ ಇರುವ ವಿವಾಹ ವಿಚ್ಛೇದಿತ ಶಿಕ್ಷಕ ಅಥವಾ ಶಿಕ್ಷಕಿ ನ್ಯಾಯಾಲಯದ ಡಿಗ್ರಿ ಅಥವಾ ಅವಲಂಬಿತ ಮಗು ಬಗ್ಗೆ ಮ್ಯಾಜಿಸ್ಟ್ರೇಟ್ ಅಫಿಡಿವೇಟ್ ಅಥವಾ ಮರು ವಿವಾಹ ಇರುವುದು ಮುಸ್ಲಿಮರಾಗಿದ್ದಲ್ಲಿ ಮಸೀದಿ ಸಮಿತಿಯಿಂದ ನೀಡಲಾದ ಕುಲನಾಮ ತಲಾಖ್ನಾಮ ಅಥವಾ ತಲಾಖಿ ಮುಬಾರತ್ ಮತ್ತು ಅವಲಂಬಿತ ಮಗು ಬಗ್ಗೆ ಮ್ಯಾಜಿಸ್ಟ್ರೇಟ್ ಅಫಿಡಿವೇಟ್ ಹಾಗೂ ಮರು ವಿವಾಹವಾಗದೇ ಇರುವುದು ಈ ಒಂದು ಸರ್ಟಿಫಿಕೇಟ್ಸ್ಗಳನ್ನು ತಾವು ನೀಡಬೇಕಾಗುತ್ತೆ ಐವತ್ತು ವರ್ಷ ವಯೋಮಾನ ಮಹಿಳಾ ಶಿಕ್ಷಕಿಯರು ಐವತ್ತೈದು ವರ್ಷಗಳ ವಯೋಮಾನ ಪುರುಷ ಶಿಕ್ಷಕರು ಯಾವ ರೀತಿ ಅಂತೇಳಿದ್ರೆ ಸೇವಾ ರಿಜಿಸ್ಟರ್ ಪ್ರಕಾರ ಡಿ ಡಿಒರವರಿಂದ ನೀಡಲಾದ ಪ್ರಮಾಣ ಪತ್ರ ಅಂದರೆ ತಮ್ಮ ಒಂದು ಆರ್ನ ಪ್ರಕಾರ ತಮಗೆ ಐವತ್ತು ವರ್ಷ ಅಥವಾ ಐವತ್ತು ಐದು ವರ್ಷ ವಯೋಮಾನ ಆಗಿದೆ ಎನ್ನುವಂಥದ್ದನ್ನು ತಮ್ಮ ಸೇವಾ ಪ್ರಾಧಿಕಾರ ಯಾರಿರುತ್ತೋ ಅವರಿಂದ ಪಡೆದಿರುವಂಥ ಪ್ರಮಾಣ ಪತ್ರವನ್ನು ತಾವು ಹಾಕಬೇಕಾಗಿರುತ್ತೆ ಇನ್ನು ಹೆಚ್ಚುವರಿ ಮತ್ತು ಮರು ಹೊಂದಾಣಿಕೆ ಕ್ರಮಗಳ ಬಗ್ಗೆ ವೇಳಾಪಟ್ಟಿಯನ್ನು ಸಮೇತ ಕೊಟ್ಟಿದ್ದಾರೆ ವೇಳಾಪಟ್ಟಿಯನ್ನು ನೋಡೋಣ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಿಂದ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ವರ್ಗಾವಣೆ ತಂತ್ರಾಂಶದ ಮುಖಾಂತರ ಹೆಚ್ಚುವರಿ ಶಿಕ್ಷಕರ ಸಮರ್ಪಕ ಮರುಹಂಚಿಕೆ ವಿನಾಯಿತಿ ಕೋರುವ ಶಿಕ್ಷಕರಿಂದ ಆದ್ಯತೆಗಳ ವಿನಾಯಿತಿ ಕೋರಿ ಅಗತ್ಯ ದಾಖಲೆಗಳನ್ನು ತಂತ್ರಾಂಶದಲ್ಲಿ ಸಲ್ಲಿಸಲು ಇರುವ ಕಾಲಾವಧಿ ನೀಡಿ ಅದರಂತೆ ಕ್ರಮ ವಹಿಸುವುದು ಅಂದರೆ ಈಗ ಹೆಚ್ಚುವರಿ ಪಟ್ಟಿ ಪ್ರಕಟ ಆಗಿದೆ ತಾವು ಹದಿನೇಳನೇ ತಾರೀಕಿನವರೆಗೆ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ತಮ್ಮ ಒಂದು ವಿನಾಯಿತಿಯನ್ನು ಕೋರಿ ತಾವು ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಕಾಲಾವಕಾಶವನ್ನು ನೀಡಿದ್ದಾರೆ ಅದಾದ ನಂತರ ಆದ್ಯತೆಯಲ್ಲಿನ ದಾಖಲೆಗಳ ಪರಿಶೀಲನೆ ಅಂಗೀಕಾರ ಮತ್ತು ತಿರಸ್ಕಾರ ತಾವು ಹಾಕಿರುವಂಥ ವಿನಾಯಿತಿ ಪ್ರಮಾಣಪತ್ರಗಳನ್ನು ಅವರು ಪರಿಶೀಲನೆ ಮಾಡಿ ಅದನ್ನು ಅಂಗೀಕಾರ ಅಥವಾ ತಿರಸ್ಕಾರ ಅಕ್ಸೆಪ್ಟ್ ಅಥವಾ ರಿಜೆಕ್ಟ್ ಮಾಡಲಿಕ್ಕೆ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಿಂದ ಒಂಬ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಕಾಲಾವಕಾಶ ಇದೆ ವಿನಾಯಿತಿ ಆದ್ಯತೆ ಪಡೆಯುವ ಕರಡು ಅರ್ಹತಾ ಪಟ್ಟಿ ಕಾರಣಗಳೊಂದಿಗೆ ವಿನಾಯಿತಿ ಆದ್ಯತೆ ಪಡೆಯಲು ಅನರ್ಹತೆ ಇರುವವರ ಕರಡು ಪಟ್ಟಿ ಎರಡನ್ನೂ ಸಮೇತ ಯಾರು ರಿಜೆಕ್ಟ್ ಮಾಡಿದರೆ ಯಾರನ್ನು ಆಕ್ಸೆಪ್ಟ್ ಮಾಡಿದಾರೆ ಅನ್ನುವಂಥ ಪಟ್ಟಿಯನ್ನು ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಪ್ರಕಟ ಮಾಡಲಾಗುತ್ತೆ ಇನ್ನು ಕರಡು ಅರ್ಹ ಮತ್ತು ಅನರ್ಹ ಪಟ್ಟಿಯ ಆದೇಶದಿಂದ ಬಾಧಿತರಾದ ಶಿಕ್ಷಕರು ಮೂರು ಕೆಲಸದ ದಿನಗಳೊಳಗಾಗಿ ಕುಂದುಕೊರತೆ ಅಧಿಕಾರಿಯನ್ನು ಸಂಪರ್ಕಿಸಿ ಆಕ್ಷೇಪಣೆಗಳನ್ನು ಸಲ್ಲಿಸುವ ವಿಧಾನ ಪಟ್ಟಿ ಪ್ರಕಟವಾದ ಮೇಲೂ ಸಮೇತ ತಾವು ಅರ್ಹರಿದ್ದೀರಿ ಅಂದರೆ ಮತ್ತೆ ಆಕ್ಷೇಪಣೆಗಳನ್ನು ಸಲ್ಲಿಸದಕ್ಕೆ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಕಾಲಾವಕಾಶವನ್ನು ನೀಡಿದ್ದಾರೆ ಸೂಚನೆ ಹೆಚ್ಚುವರಿ ಶಿಕ್ಷಕರ ಅಂತಿಮ ಆದ್ಯತಾ ಪಟ್ಟಿ ಮತ್ತು ಕೌನ್ಸಿಲಿಂಗ್ ನಡೆಸುವ ದಿನಾಂಕಗಳನ್ನು ಮುಂದಿನ ದಿನಗಳಲ್ಲಿ ಪ್ರಕಟಿಸಲಾಗುವುದು ಈ ಎಲ್ಲ ಪ್ರಕ್ರಿಯೆ ಮುಗಿದ ಮೇಲೆ ಯಾವಾಗ ಹೆಚ್ಚುವರಿ ಶಿಕ್ಷಕರ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾರೆ ಅಂತೇಳಿ ದಿನಾಂಕವನ್ನು ಪ್ರಕಟಿಸಲಾಗುವುದು ಅಂತೇಳಿ ಸ್ಪಷ್ಟವಾದಂಥ ಆದೇಶವನ್ನು ಮಾಡಲಾಗಿದೆ ಸೊ ಇದಾಗಿತ್ತು ಹೆಚ್ಚುವರಿ ಶಿಕ್ಷಕರ ಮಾಹಿತಿಗೆ ಸಂಬಂಧಪಟ್ಟ ಪ್ರಮುಖವಾದಂಥ ಆದೇಶ ವೇಳಾಪಟ್ಟಿ ಮತ್ತು ಹೆಚ್ಚುವರಿ ಪ್ರಕ್ರಿಯೆಯನ್ನು ಯಾವ ರೀತಿ ಮಾಡ್ತಾರೆ ಅದರಲ್ಲಿ ಯಾರ್ಯಾರಿಗೆ ವಿನಾಯಿತಿಯನ್ನು ನೀಡ್ತಾರೆ ಎನ್ನುವಂತಹ ಪ್ರಮುಖವಾದಂಥ ಆದೇಶದ ವಿಡಿಯೋ ಇನ್ನು ಮುಂದಿನ ವಿಡಿಯೋದಲ್ಲಿ ಯಾರೆಲ್ಲ ವಿನಾಯಿತಿಯನ್ನು ಪಡಿತೀರಿ ಅವರು ಇ ಎ ಡಿ ಎಸ್ನ ಮುಖಾಂತರ ಯಾವುದೂ ಸಮೇತ ಈಗ ಮ್ಯಾನ್ಯಲ್ ಆಗಿ ಅಪ್ಲಿಕೇಶನನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ತೊಗೊಳ್ಳೋದು ಇಲ್ಲ ಬದಲಾಗಿ ತಮ್ಮ ಇ ಇ ಡಿ ಎಸ್ ಲಾಗಿನ್ನ ಮೂಲಕ ತಮ್ಮ ವಿನಾಯಿತಿ ಪತ್ರಗಳನ್ನು ಯಾವ ರೀತಿ ಅಪ್ಲೋಡ್ ಮಾಡೋದಂತೇಳಿ ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು